ಹಾಯ್ ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ, ಇದು ಫಿಲ್ಮಿ ಬೀಟ್ ಕನ್ನಡ. ಬಾರಿ ಬೆಲೆಗೆ ಡಿ ಬೀಟ್ಸ್ ಖರೀದಿ ಮಾಡಿದೆ ಮುಗುಳು ನಗೆ ಚಿತ್ರದ ಆಡಿಯೋ ಹಕ್ಕು. ಎಸ್, ಜಿಎಸ್ಟಿ ಹಲವು ಉದ್ಯಮಿಗಳಿಗೆ ತುಸು ತಲೆಬಿಸಿಯುಂಟು ಮಾಡಿದ್ರು. ಜಿಎಸ್ಟಿ ಹಾಡಿನ ಮೂಲಕ ಪ್ರಚಾರ ಗಿಟ್ಟಿಸಿಕೊಂಡ ಮುಗುಳ್ನಗೆ ಚಿತ್ರತಂಡ ಸಂತಸದಲ್ಲಿದೆ. ಬ್ಲಾಕ್ಬಸ್ಟರ್ ಜೋಡಿ ಎಂದೇ ಪ್ರಖ್ಯಾತವಾದ ನಟ ಗಣೇಶ್ ಮತ್ತು ನಿರ್ದೇಶಕ ಯೋಗರಾಜ್ ಭಟ್ ಜೋಡಿಯ ಮುಗುಳು ನಗೆ ಆಡಿಯೋ ಹಕ್ಕುಗಳು ಭಾರಿ ಬೆಲೆಗೆ ಮಾರಾಟ ಮಾಡಿ ಮುಗುಳ್ನಗೆ ಬೀರಿದ್ದಾರೆ. ಹೊಡಿಯೊಂಬತ್ತು ಜಿಎಸ್ಟಿ ಹಾಡಿಗೆ ಯೋಗರಾಜ್ ಭಟ್ ಸಾಹಿತ್ಯ ಬರೆದಿದ್ದು, ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರ ಸಂಗೀತದಿಂದ ಕೂಡಿದ್ದು, ಗಣೇಶ್ ಮತ್ತು ದುನಿಯಾ ವಿಜಯ್ ಕಂಠಧನ ಮಾಡಿದ್ರು. ಈ ಹಾಡು ವೈರಲ್ ಆದ ಹಿನ್ನೆಲೆಯಲ್ಲಿ ಡಿ ಬೀಟ್ ಸಂಸ್ಥೆ ಸಿನಿಮಾದ ಆಡಿಯೋ ಹಕ್ಕುಗಳನ್ನ ಭಾರಿ ಬೆಲೆಗೆ ಖರೀದಿಸಿದೆಯಂತೆ. ಆಡಿಯೋ ಬಿಡುಗಡೆ ಜುಲೈ 12ಕ್ಕೆ ನೆರವೇರಲಿದೆ. ಸದ್ಯಕ್ಕೆ ಸಿನಿಮಾ ಚಿತ್ರೀಕರಣ ನಂತರದ ಕೆಲಸಗಳಲ್ಲಿ ನಿರತವಾಗಿದೆ. ಆಗಸ್ಟ್ ಮೊದಲ ವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿತ್ರ ಬಿಡುಗಡೆಯಾಗಲಿದೆ. ಸೈಯದ್ ಸಲಾಂ, ಯೋಗರಾಜ್ ಭಟ್ ಮತ್ತು ಗಣೇಶ್ ಜಂಟಿಯಾಗಿ ನಿರ್ಮಿಸಿರುವ ಈ ಸಿನಿಮಾದಲ್ಲಿ ಅಪೂರ್ವ, ಆಶಿಕಾ ರಂಗನಾಥನ್, ನಿಖಿತಾ ನಾರಾಯಣ್ ಮತ್ತು ಅಮೂಲ್ಯ ನಾಯಕ ನಟಿಯರು. ಇನ್ನು ಚಿತ್ರಕ್ಕೆ ಸುನನ್ಯಾ ಸಿನಿಮಾ ಆಟೋಗ್ರಫಿ ಇದೆ. ಒಟ್ಟಾರೆ ಮುಗುಳ್ನಗೆ ಸಿನಿಮಾ ಬಿಡುಗಡೆಗೂ ಮುನ್ನ ಆಡಿಯೋ ಹಕ್ಕು ಭಾರಿ ಬೆಲೆಗೆ ಸೇಲ್ ಆಗಿದ್ದು ಭರ್ಜರಿ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.